1995-96 ಈಗಿನ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿ ಸಾರಿ ಅವತ್ತು ಹಣಕಾಸು ಸಚಿವರಾಗಿ ಆರ್ಥಿಕ ಸಚಿವರಾಗಿ ಅಧ್ಯಕ್ಷರೇ 95-96 ಅವರ ಬಜೆಟನ್ನು ಮಂಡನೆ ಮಾಡಬೇಕಾದ್ರೆ ಅವರು ಅವತ್ತಿನ ಪರಿಸ್ಥಿತಿಗಳ ಬಗ್ಗೆ ವಿಶ್ಲೇಷಣೆ ಮಾಡಿದ್ದಾರೆ. ಭಾರತ ಸರ್ಕಾರವು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಮೂಲಕ ನೀಡುವ ಅಕ್ಕಿಯ ಬೆಲೆಯು 2 ವರ್ಷಗಳ ಅವಧಿಯೊಳಗೆ ನಿಮ್ಮ ಒಡವೆಯನ್ನು ಅಟಿಕಾನಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ. ಒಂದೇ ನಿಮಿಷದಲ್ಲಿ ಹಣವನ್ನು ಪಡೆದುಕೊಳ್ಳಿ. ನಿಮ್ಮ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿಕೊಳ್ಳಿ. ಇನ್ಮೇಲೆ ನೆಮ್ಮದಿಯಾಗಿ ಇರಿ. ಅಟಿಕಾ ಬಗ್ಗೆ 1 ಕೆಜಿಗೆ 4.58 ರೂಪಾಯಿಗಳಿಂದ 6.48 ರೂಪಾಯಿಗಳಿಗೆ ಹೆಚ್ಚಿದೆ. ಅವತ್ತಿನ ಸರ್ಕಾರ, ಕೇಂದ್ರ ಸರ್ಕಾರ 4.58 ರೂಪಾಯಿ ಕೊಡ್ತಾ ಇದ್ದಂಥ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ 2 ವರ್ಷದಲ್ಲಿ ಸುಮಾರು 6.48 ರೂಪಾಯಿಗೆ ಏರಿಕೆ ಮಾಡಿದರು. ಅಧ್ಯಕ್ಷರೇ, ಹಣದುಬ್ಬರದ ಪ್ರಮಾಣವು 2 ಅಂಕಿಯನ್ನು ತಲುಪಿದ್ದರಿಂದ ಹಾಗೂ ಕೊಳ್ಳುವ ಶಕ್ತಿ ಕುಗ್ಗಿದ್ದರಿಂದ ಸಮಾಜದ ದುರ್ಬಲ ವರ್ಗಗಳ ಜನರು ಜೀವನ ಸಾಗಿಸುವುದೇ ಕಷ್ಟವಾಗಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಅವತ್ತು 94-95 ಜನತಾದಳದ ಸರ್ಕಾರ ರಚನೆಯಾದಾಗ ದೇವೇಗೌಡರ ನಾಯಕತ್ವದಲ್ಲಿ 10 ಕೆಜಿ ಅಕ್ಕಿನ ಆಗ ತ್ರಿವರ್ಣ ಪಡಿತರ ಚೀಟಿ ಅಂತ ಇತ್ತು. ತ್ರಿವರ್ಣ ಪಡಿತರ ಚೀಟಿಯ ವ್ಯವಸ್ಥೆಯಲ್ಲಿ ಅಧ್ಯಕ್ಷರೇ 3.20 ರೂಪಾಯಿಗೆ ದರದಲ್ಲಿ 10 ಕೆಜಿ ಅಕ್ಕಿಯನ್ನು ತ್ರಿವರ್ಣ ಪಡಿತರ ಚೀಟಿ ಹೊಂದಿರತಕ್ಕಂಥವ್ರು ಕೊಡ್ತಕ್ಕಂಥ ಕಾರ್ಯಕ್ರಮ ಅವತ್ತಿನ ಆರ್ಥಿಕ ಸಚಿವರು ಸಿದ್ದರಾಮಯ್ಯನವರೇ ದೇವೇಗೌಡರ ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಧ್ಯಕ್ಷರೇ,